हाय फ्रेंड्स वेलकम टू गौरी लाइफ स्टाइल इवत नानु मशरूम करी मोड़ा हेगे अंत हेळ्कोड्तीनि नोडि फ्रेंड्स मशरूम तगोंडिदीनि अंगडियल्लि सिगुत्ते निमगे प्याकेट सिगुत्ते 40 रूपाय अंत नोडि ऊरल्लि तगो सिगुत्ते नमगे ऊरल्लि ऊरिगे होगिल्ल ऊरिगे होद्रे उत्तद मेलेल्ल तुंबा चेन्नागिरुत्ते सक्कत्तागिरुत्ते अदु तुंबा ओळ्ळेय हेल्थिगे इदु अष्टोंदेनु परवागिल्ल अंद्रे नमगे तिन्नबेकल्ल अंत तिंतीवि अष्टे आद्रे अदु चिक्कद्रे मात्र बिडबेडि फ्रेंड्स तुंबा ओळ्ळेय आरोग्यक्के मशरूमल्लि तुंबा विटमिन्स जास्ति इरुत्ते हागागि इवत्तु गोज्जु माड्ता इद्दीनि ಹೀಗೆ ದಿನ ಕಟ್ ಮಾಡಿ ರೆಡಿ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ಏನೇನು ಹಾಕಬೇಕು ಅಂತ ನೋಡಿ ಫ್ರೆಂಡ್ಸ್ ಈ ತರ ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಜಾಸ್ತಿ ಸಣ್ಣ ಸಣ್ಣ ಮಾಡ್ಕೊಂಡ್ರೆ ಸಿಕ್ಕೋದಿಲ್ಲ ಬೆಂದ ಹೋಗ್ಬಿಡುತ್ತೆ ಬೇಗ ಹಾಗಾಗಿ ನೋಡಿ ಈ ತರ ಮಾಡ್ಕೊಳ್ಳಿ ಸಾಕು ಈ ರೆಡಿ ಮಾಡಿದ್ದೀನಿ ಈಗ ಮಸಾಲೆ ಏನೇನು ಹಾಕಬೇಕು ಅಂತ ನಿಮಗೆ ಮುಂದೆ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಈಗ 2 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ನಾನು 1 ಸ್ಪೂನ್ ತುಪ್ಪ ಹಾಕೋತಾ ಇದೀನಿ ನೀವು ಬೇಕಾದ್ರೆ ಬೆಣ್ಣೆನ ಹಾಕೋಬಹುದು ಎಣ್ಣೆ ಬದಲು ತುಂಬಾ ಚೆನ್ನಾಗಿ ಇನ್ನ ತುಂಬಾ ಗ್ರೇವಿ ಸಕ್ಕತ್ತಾಗಿ ಬರುತ್ತೆ ಈಗ ಈರುಳ್ಳಿ ಹಾಕೋಬೇಕು ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ನೋಡಿ ಈರುಳ್ಳಿ ಒಂದು ಸಣ್ಣ ಈರುಳ್ಳಿ ತಗೊಳ್ಳಿ ಸಾಕು ರುಬ್ಬಕ್ಕೆ ಒಂದು ಅರ್ಧ ಹಾಕೊಳ್ಳಿ ಅದು ಕೆಂಪು ಹುರ್ಕೋಬೇಕು ನೋಡಿ ಫ್ರೆಂಡ್ಸ್ ನಾನು ಇದರೊಳಗಡೆ ಬೆಳ್ಳುಳ್ಳಿ ಶುಂಠಿ ಒಂದು ಸ್ವಲ್ಪ ಈರುಳ್ಳಿ ಹಾಕೊಂಡು ಇದನ್ನ ರುಬ್ಬಿಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಇದನ್ನ ಹಾಕ್ತಾ ಇದೀನಿ ಈರುಳ್ಳಿ ಕೆಂಪಾಗಿದೆ ನೋಡಿ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮಗೆ ಈ ವಸ್ತು ಮೆಷರ್ ಇರುತ್ತೆ ಅಷ್ಟು ನಿಮಗೆ ಗೊತ್ತಾಗುತ್ತೆ ಮೆಜರ್ಮೆಂಟು ಆ ಥರ ನೋಡಿಕೊಂಡು ಮಾಡ್ಕೊಳ್ಳಿ ಪೇಸ್ಟ್ ನಿಮ್ಮ ಪೇಸ್ಟ್ ಸ್ಮೆಲ್ ಹಸಿ ವಾಸನೆ ಹೋಗೋ ಗಂಟ ಹುರ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಪೇಸ್ಟಲ್ಲಿ ತೆಂಗಿನಕಾಯಿ ಒಂದು ಅರ್ಧ ಸ್ವಲ್ಪ ಗಸಗಸೆ ಗೋಡಂಬಿ ಕಡಲೆ ಪಪ್ಪು ಇಷ್ಟು ಮತ್ತೆ ಒಂದು ಏಲಕ್ಕಿ ಹಾಕೊಂಡಿದ್ದೀನಿ ಸ್ವಲ್ಪ ಸೋಂಪು ಹಾಕೊಂಡಿದ್ದೀನಿ ಇಷ್ಟನ್ನ ರುಬ್ಬಬೇಕು ಇದು ಈ ಪೇಸ್ಟ್ನ ಇವಾಗ ಅದಕ್ಕೆ ಹಾಕ್ತಾ ಇದೀನಿ ಈಗ ನೋಡಿ ಇದಾಗಿದೆ ನೋಡಿ ಇದು ಆಗಿದೆ ಸ್ಮೆಲ್ ಎಲ್ಲ ಹೋಗಿದೆ ಚೆನ್ನಾಗಿ ಈಗ ಇದನ್ನ ಹಾಕೋತಾ ಇದೀನಿ ಇದನ್ನ ಚೆನ್ನಾಗಿ ಹುರ್ಕೋಬೇಕು ತುಂಬಾನೇ ಟೇಸ್ಟ್ ಕೊಡುತ್ತೆ ಗ್ರೇವಿ ಹಾಕೋದ್ರಿಂದ ಈಗ ಕಟ್ ಮಾಡಿ ಅರ್ಧ ಟೊಮೆಟೊ ಹಾಕೋತಾ ಇದೀನಿ ನಾನು ಇನ್ನು ರುಬ್ಬಿಕೊಂಡಿದ್ದೀನಿ ಟೊಮೆಟೊನ ಇದಾದ್ರೆ ಸ್ವಲ್ಪ ಮಿಕ್ಸ್ ಆಗಲಿ ಅಂತ ಹಾಕ್ತಾ ಇದೀನಿ ನೋಡಿ ಈಗೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಇದರ ಬಾಣಲಿಗೆ ಚೆನ್ನಾಗಿ ಬಿಡಬೇಕು ಈ ಥರ ನೋಡಿ ಎಲ್ಲ ಬಿಡ್ತಾ ಇದೆ ಈಗ ಉರಿ ಕಮ್ಮಿ ಇಟ್ಕೊಳ್ಳಿ ನೋಡಿ ಈಗ ನೋಡಿ ಟೊಮೆಟೊ ಎರಡು ಟೊಮೆಟೊ ರುಬ್ಬಿಕೊಂಡಿದ್ದೀನಿ ಫಾರಂ ಟೊಮೆಟೊ ನೋಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಅದು ಕುದಿತಾ ಇದೆ ನೋಡಿ ಉಪ್ಪು ಹಾಕೋತಾ ಇದೀನಿ ರುಚಿಗೆ ನಿಮಗೆ ಎಷ್ಟು ಬೇಗ ಉಪ್ಪು ಹಾಕೊಳ್ಳಿ ನಾನು 1/2 ಸ್ಪೂನ್ ಹಾಕೊಳ್ತಾ ಇದೀನಿ ಸಾಕಾಗುತ್ತೆ ಅಷ್ಟೇ ಈಗ ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ ಸ್ವಲ್ಪ ಸ್ಮೆಲ್ ಗಮ 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 ಅಂತ ಇರುತ್ತೆ ಆಗ ನಾವು ಇದಕ್ಕೆ ನಮಗೆ ಏನೇನು ಮಸಾಲೆ ಬೇಕು ಅಚ್ಚಕಾರದ ಪುಡಿ ಎಲ್ಲ ಹಾಕೊಳ್ಳೋಣ ನೋಡಿ ನಾನೀಗ ಅರಶಿನ ಪುಡಿ ಹಾಕೊಳ್ತೀನಿ 1/2 ಸ್ಪೂನು ಗರಂ ಮಸಾಲ 1/2 ಸ್ಪೂನು ಖಾರಕ್ಕೆ 1/4 ಸ್ಪೂನ್ ತಗೊಂಡಿದ್ದೀನಿ ಅಚ್ಚಕಾರದ ಪುಡಿ ಧನಿಯಾ ಪುಡಿ 2 ಸ್ಪೂನ್ ಬೇಕಾಗುತ್ತೆ ನೋಡಿ ಈಗ ಇದನ್ನ ಮಸಾಲಾನ ಇದರ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನಾವು ಮಶರೂಮ್ ಹಾಕಬೇಕಾಗುತ್ತೆ ಲಾಸ್ಟಲ್ಲಿ ಯಾಕಂದ್ರೆ ಮಶರೂಮ್ ಹಾಕೋದ್ರೆ ಬೇಗ ಬೆಂದ ಬಿಡುತ್ತೆ ಹಾಗಾಗಿ ಫಸ್ಟ್ ಇದೆಲ್ಲ ಚೆನ್ನಾಗಿ ಹುರ್ಕೊಂಡ್ರೇನೆ ಇದು ಹಸಿ ಸ್ಮೆಲ್ ಹೋಗಿ ಸ್ಮೆಲ್ ನೋಡಿ ಗಮ್ ಅಂತ ಬರ್ತಾ ಇದೆ ಆಲ್ರೆಡಿ ಸಕ್ಕತ್ತಾಗಿದೆಲ್ಲ ಸೂಪರ್ ಆಗಿದೆ ನೋಡಿ ಮಸಾಲೆ ಈಗ ಚೆನ್ನಾಗಿ ಆಗಿದೆ ಸ್ಮೆಲ್ ಎಲ್ಲ ಹಸಿ ಸ್ಮೆಲ್ ಎಲ್ಲ ಹೋಗಿ ಸ್ಮೆಲ್ ಗಮ ಗಮ ಅಂತ ಬರ್ತಾ ಇದೆ ಈಗ ಇದಕ್ಕೆ ನಾನು ಮಶ್ರೂಮ್ ಹಾಕ್ತಾ ಇದ್ದೀನಿ ನೋಡಿ ಕಟ್ ಮಾಡಿರೋದು ಇದನ್ನ ಮಸಾಲೆ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಅದೇ ತರ ಈಗ ಹೇಗೆ ಕುದಿತಾ ಇತ್ತು ಹಂಗೆ ಕುದಿತಾ ಇರಬೇಕು ಹಂಗೆ ಸ್ವಲ್ಪ ಇದಾದ ಮೇಲೆ ಆಮೇಲೆ ನೀರು ಹಾಕೋಬೇಕು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೋಬೇಕು ಗ್ರೇವಿಗೆ ನೋಡಿ ನಾವು ಈ ಥರ ಎಲ್ಲ ಹಾಕಿ ಮಿಕ್ಸ್ ಮಾಡುವಾಗ ಉರಿನ ಕಮ್ಮಿ ಇಟ್ಕೋಬೇಕಾಗುತ್ತೆ ಆಮೇಲೆ ನಾವು ಮಿಕ್ಸ್ ಎಲ್ಲ ಆದಮೇಲೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಆಮೇಲೆ ಈಗ ಪುದೀನನ್ನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಅದ್ರ ಜೊತೆಗೇನೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಪರಿಮಳ ಚೆನ್ನಾಗಿರುತ್ತೆ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಏನು ಬೇಕಾಗಿಲ್ಲ ಇದಕ್ಕೆ
ನೋಡಿ ಮಿಕ್ಸಿಯಲ್ಲಿ ನಾವು ರುಬ್ಕೊಂಡಿರ್ತೀವಲ್ಲ ಆ ನೀರು ಮಿಕ್ಸಿಯಲ್ಲಿ ತೊಳೆದಿರೋ ನೀರು ಇದು ತೊಳ್ಕೊಂಡಿರ್ತೀವಿ ನೋಡಿ ಅದು ಅದನ್ನೇ ಹಾಕೋಬೇಕು ಜಾಸ್ತಿ ಬೇರೆ ನೀರಲ್ಲ ಹೆವಿ ಹಾಕೋಣ ಹೋಗಬೇಡಿ ತೆಳ್ಳಗೆ ಆಗಿಬಿಡುತ್ತೆ ನಿಮಗೆ ರೈಸ್ಗೆ ಬೇಕಾದ್ರೆ ತೆಳ್ಳಗೆ ಮಾಡ್ಕೊಳ್ಳಿ ಚಪಾತಿ ಪೂರಿ ಮುದ್ದೆಗಾದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ 4 ಇನ್ 1 ಇದು ನಾಲ್ಕಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಜಾರಲ್ಲಿ ಎಲ್ಲ ಹಾಕಿ ತೊಳ್ಕೊಂಡು ಉಯಿಕೊಂಡಿದ್ದೀನಲ್ಲ ನೀರು ನೋಡಿ ಕರೆಕ್ಟ್ ಆಗಿ ಆಗಿದೆ ನಿಮಗೆ ಬೇಕಾದ್ರೆ ನೋಡಿ ಈ ಗಟ್ಟಿ ಇಷ್ಟು ಗಟ್ಟಿ ಇದೆ ನಿಮಗೆ ಇನ್ನು ತೆಳ್ಳಗೆ ಬೇಕಾದ್ರೆ ಇನ್ನ ಸ್ವಲ್ಪ ತೆಳ್ಳಗೆ ಸ್ವಲ್ಪ ನೀರು ಹಾಕೋಬಹುದು ನೀರು ಹಾಕಿದ ಮೇಲೆ ಒಂದು 5 ನಿಮಿಷ ಕುದಿಯಕ್ಕೆ ಬಿಡಿ ಆಮೇಲೆ ಆಫ್ ಮಾಡ್ಕೊಂಡು ರೆಡಿ ಟು ಸರ್ವ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಮಶ್ರೂಮ್ ದು ಗ್ರೇವಿ ಸೂಪರ್ ಆಗಿ ರೆಡಿ ಆಗಿದೆ ಗಮ 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 ಅಂತ ಸ್ಮೆಲ್ ಪರಿಮಳ ಸಕ್ಕತ್ತಾಗಿ ಬರ್ತಾ ಇದೆ ಇವಾಗ ತಿನ್ನೋಣ ಅನ್ಸ್ತಾ ಇದೆ ಆಹಾ ನೋಡಿ ಸೂಪರ್ ಆಗಿ ಬೆಂದಿದೆ ಇದು ಆಗಿದೆ ಈಗ ಸರ್ವ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಸೂಪರ್ ಆಗಿರತಕ್ಕಂತ ಮಶ್ರೂಮ್ ಗೊಜ್ಜು ಮುದ್ದೆ ರೆಡಿ ಆಗಿದೆ ಈಗ ದಿನ ತಿಂದಿನ ಯಜಮಾನರು ಹೇಳ್ತಾರೆ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೀವು ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ಸ್ ಅಲ್ಲಿ ಹೇಳೋದು ಮರಿಬೇಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಬೆಲ್ ಬಟನ್ ಒತ್ತೋದು ಮರಿಬೇಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬೈ ಫ್ರೆಂಡ್ಸ್